ಅಮ್ಮ. ಗುಡ್ ಮಾರ್ನಿಂಗ್ ರಾಣಿ ಚೆನ್ನಮ್ಮ. ಕುಳಿತುಕೊಳ್ಳೆ ಕುಳಿತುಕೊಳ್ಳೆ. ವಿಷಯ ಏನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಷಯವೇನೆಂದು ತಾಯಿಗೆ ತಿಳಿಸಿ. ನಾನು ಇಲ್ಲಿಗೆ ಬಂದದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಂಗಳೂರು ಒಪ್ಪಂದದ ಪ್ರಕಾರ ನಮಗೆ ಕಪ್ಪ ಕೊಡುತ್ತಿಲ್ಲ ಏಕೆ? ಎಂದು ಹೇಳುತ್ತಿರೋರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಿನಲ್ಲಿ ಭಾಗ್ಯ ಆದವರೇ. ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಶುಲ್ಕವನ್ನು ಬೇರೆ ಕೊಡಬೇಕೆ? ಹಾ, ಶತ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ಅಂದು ನಿಮ್ಮ ಮಗ ಶಿವಲಿಂಗ ರುದ್ರನು ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಜಾಗ ತೇಡಲು ಜಾಗ ಕೊಟ್ಟರೆ ಜಾಗವೇ ತನ್ನದೆಂದು ಭವ್ಯ ಮಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ಈ ಕಿತ್ತೂರು ಎಂದು ಮನ್ನಣೆ ಕೊಡುವುದಿಲ್ಲ. ಅದು ಎಂದು ಸಾಧ್ಯವಿಲ್ಲ. ಆಲ್ ರೈಟ್, ಆದರೆ ಅವನು ಸತ್ತ ನಂತರ ದತ್ತಕ ಬೇರೆ ಮಾಡಿಕೊಂಡಿದ್ದೀರಾ? ದತ್ತಕ ಬೇರೆ ಮಾಡಿಕೊಳ್ಳುವಂತಿಲ್ಲ, ದತ್ತಕ ಪುತ್ರ ರಾಜ ಒಳುವಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಬಾಯಿಪ್ಪಿಗೆ ಹಿಡಿದು ಮಾತಾಡು ಕಪ್ಪಿಯೇ. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ, ಇದನ್ನು ಆಳು ಹಾಕು ನಮ್ಮದು, ನಿಮ್ಮದಲ್ಲ. ರಾಣಿ ಸಾಹೇಬ್, ನೀವು ಮಂಗಳೂರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮಾನ ಕಿತ್ತೂರಿನ ಪೂರ್ಣ ಅಧಿಕಾರ ನಮ್ಮದಿದೆ. ಈಗ ಎಚ್ಚರ ಮಾಡುತ್ತಿದ್ದೀರಿ. ಎಚ್ಚರ ನೀಡುವಷ್ಟು ಶಕ್ತಿಯನ್ನು ನಿನಗೆ ಇಲ್ಲಿ ಕಟ್ಟಾಯ ಮಾಡುವ ಅಧಿಕಾರ ನಮಗಿದೆ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲ್ಲ ಕಾಯುವ ಸಿಪಾಯಿ, ನಿನ್ನ ಜೊತೆ ಮಾತನಾಡ ಬಂಡಿಲ್ಲ. ಸಾಕು ಮಾರು ನಿನ್ನ ಅವಿವೇಕದ ಮಾತುಗಳನ್ನು. ದಾಖಲೆ, ನಮ್ಮ ರಾಜ್ಯ ತಾರತಮ್ಯ ವಿರಿಸಿದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಟ್ಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಕಾವಲು ಕಾಯುವ ಸಿಪಾಯಿ ಅಲ್ಲ, ನನ್ನ ಕಿತ್ತೂರಿನ ಕಿರಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಸಮಸ್ತ ಪ್ರಜೆಗಳಿಗಿದೆ. ನಿಮ್ಮಂತ ಜೀತಕ್ಕಾಗಿ ದುಡಿಯುವವರು ಇಲ್ಲಿಲ್ಲ, ದೇಶಕ್ಕಾಗಿ ದುಡಿಯುವರಿದ್ದಾರೆ. ಇನ್ನು ಇಂಥದ ರೀತಿಯ ಕ್ಷೇಮ, ನಿಮಗೂ ಕ್ಷೇಮ, ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ನೀವು ಜೀವದೊಂದಿಗೆ ಚೆಲ್ಲಾಟವಾಡುತ್ತಿರುವಿರಿ. ಸಿಡಿಗುಡ್ಡಿನ ಮೇಲೆ ಕುಳಿತು ಆಟವಾಡುತ್ತಿರುವಿರಿ. ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ನಿಶ್ಚಿತ. ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಚ್ಚಿ ನಾಯಿಗೆ ಗೊತ್ತೈತಿ. ಕಚ್ಚಲ ಕಲ್ಲಿಗಳ ಬೀಡೈತಿ, ಅಂಜಿಕೆ ಎಂಬುದರ ನಾಡೈತಿ. ಕಿತ್ತೂರು ಸ್ವಾತಂತ್ರ್ಯ ಮಾಡಬೇಕೆಂದು ಕಿತ್ತೂರು ದೇಶಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕು ಆಸ್ತಿ ನಿಮಗಿದ್ದಂಗಿಲ್ಲ. ನಿರಂಗಿಯವರ ಎದೆ ಗುಂಡೆಗೆ ರಕ್ತ ಭೂಮಿ ಬಿದ್ದು ಸೋತಿಯನ್ನು ಕೊಲೆ ಕೇಳೋಕೆ ಕನ್ನಡಿಗರ ಕಾಲು ಕುಂತಾರ. ಕಿತ್ತೂರು ಸ್ವಾತಂತ್ರ್ಯ ಮಾಡಬೇಕೆಂದು ಸಂಕಲ್ಪ ತೊಟ್ಟಿರುವ ಈ ಕಿತ್ತೂರು ಸಂಕಲ್ಪ ತೊಟ್ಟಿರುವ ಈ ಕಿತ್ತೂರು ಎದೆ ಗೊಂಡಿಗೆ ಇರುವ ಗಂಡ ಭೂಮಿ ಐತಿ. ಈ ಕನ್ನಡ ನೆಲದಾಗ ಹುಟ್ಟಿರುವ ಮಕ್ಕಳು ದೇಶಕ್ಕೂ ಸಾಯೋದಕ್ಕೂ ಸಿದ್ಧರಾಗಿರ್ತಾರೆ. ಸರ್ದಾರ ತಾಯಿ ಅಪ್ಪನ ಕೊಡಿ ಕಾಲಕ್ಕೆ ನಿಂತಿರುವ ಕೆಂಪು ಮಾತನ್ನು ಅದಕ್ಕೆ ಶ್ರೇಯಾಗುತ್ತೇನೆ. ಶಾಂತಿ ರಾಯಣ್ಣ, ಶಾಂತಿ. ಆಕ್ರೋಶ ಬೇಡ, ಸಮಾಧಾನ, ಸಮಾಧಾನ.
ಅಧಿಕಾರ ಚಲ ಸ್ವತ್ತು ರಾಯಣ್ಣ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ ಅದಕ್ಕೆ ಕೇಳು ತರಬೇಡ ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಬದುಕಲು ಆಸೆ ನಮಗೂ ಇಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ ಇಲ್ಲ ಹೋಗು ಆಲ್ ರೈಟ್ ಶೇಮ್ ಶೇಮ್.